അഫ്ഗാനിസ്ഥാനിൽ കുടുങ്ങിയ കർണാടക സ്വദേശി നാട്ടിൽ തിരിച്ചെത്തി. മംഗളൂരു ഉള്ളാൽ സ്വദേശി മെൽവിൻ ആണ് എയർഫോഴ്സിന്റെ സഹായത്തോടെ നാട്ടിൽ സുരക്ഷിതമായി തിരിച്ചെത്തിയത്. This news brought to you by ഇന്ത്യയിലെ ഏറ്റവും വലിയ കമ്പ്യൂട്ടർ സെന്റർ ശ്രീ ശങ്കരാചാര്യ യൂണിവേഴ്സിറ്റി അംഗീകൃത സിലബസിലൂടെ 10,000-ങ്ങൾക്ക് തൊഴിൽ നൽകിയ പാരമ്പര്യം. ഇന്റർവ്യൂ ക്ലാസുകൾ, പേഴ്സണാലിറ്റി ഡെവലപ്മെന്റ്, പ്ലേസ്മെന്റ് ഡിവിഷൻ. തൊഴിലാണ് ലക്ഷ്യമെങ്കിൽ ശ്രീ ശങ്കരാചാര്യ. കാബൂളിലെ മിലിറ്ററി ബേസ് ക്യാമ്പിലെ ഹോസ്പിറ്റലിൽ ഇലക്ട്രീഷ്യനായിരുന്നു മെൽവിൻ. ഇയാൾ ജോലി ചെയ്യുന്ന ആശുപത്രിയിലെ 7 പേരെയടക്കം 160 പേരെയാണ് എയർഫോഴ്സ് ഇന്ത്യയിലേക്ക് എത്തിച്ചത്. മെൽവിൻ്റെ സഹോദരൻ ഡെന്നി കാബൂളിൽ മിലിറ്ററി ബേസ് ക്യാമ്പിൽ എയർകണ്ടീഷൻ മെക്കാനിക്കായി ജോലി ചെയ്യുന്നുണ്ട്. സഹോദരൻ നാട്ടിലേക്ക് തിരിച്ചു വരുന്നതിനായി കാബൂളിൽ കാത്തിരിക്കുകയാണെന്ന് മെൽവിൻ പറഞ്ഞു. ಮೊನ್ನೆ ಬೆಳಿಗ್ಗೆ ಒಂದು 5 ಗಂಟೆಗೆ ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಫ್ಲೈಟ್ ಬಂತು ಕಾಬೂಲಿಗೆ. ನಮ್ಮ ಬೇಸಿಗೆ ಅವರಲ್ಲಿಂದ ಏರ್ಲಿಫ್ಟ್ ಮಾಡಿದ್ರು ನಮ್ಮ ಗುಜರಾತಿಗೆ. ಗುಜರಾತಿನಿಂದ ದಿಲ್ಲಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಓಕೆ ಸರ್, ಮತ್ತೆ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ನೀವು? ಹೇಗೆ? ನಾನು ಎಲೆಕ್ಟ್ರಿಷಿಯನ್ ಆಗಿ ಒಂದು ಹಾಸ್ಪಿಟಲ್ ಅಲ್ಲಿ ಮೇಂಟೆನೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್, ಸದ್ಯ ಸ್ಥಿತಿ ಯಾವ ರೀತಿಯಾಗಿದೆ ಅಫ್ಘಾನಿಸ್ತಾನದಲ್ಲಿ? ತಾಲಿಬಾನಿಗಳು ಹೇಗೆ ಇದು ಮಾಡ್ತಿದ್ದಾರೆ ಅಂತ ಹೇಳಿ. ತಾಲಿಬಾನ್ ಅವರು ಈಗ ಇಡೀ ಅಫ್ಘಾನಿಸ್ತಾನವನ್ನೇ ಮುತ್ತಿಗೆ ಹಾಕಿದ್ದಾರೆ. ಓಕೆ. ಕಾಬೂಲ್ ಸಿಟಿ ಮಾತ್ರ ಸ್ವಲ್ಪ ಅವರ ಕೈಯಲ್ಲಿ ಇಲ್ಲ. ಇಷ್ಟ ತನಕ ಏರ್ಪೋರ್ಟ್ ಏರ್ಪೋರ್ಟ್ ಅಮೆರಿಕನ್ ಕೈಯಲ್ಲಿ ಇದೆ. ಓಕೆ. ಸೊ ಇನ್ನು ಮುಂದೆ ಎಲ್ಲಕ್ಕೆ ಆಗುದಿಲ್ಲ, ಅದು ಕೂಡ ಅವರು ಮುತ್ತಿಗೆ ಹಾಕಬಹುದು. ಸರ್, ಎಷ್ಟು ಮಂದಿ ಇಂಡಿಯನ್ಸ್ ಇದ್ದಾರೆ ಮತ್ತೆ ನೀವು ಬಂದ ಫ್ಲೈಟ್ ಅಲ್ಲಿ ಎಷ್ಟು ಮಂದಿಯನ್ನ ರಕ್ಷಣೆ ಮಾಡಿದ್ದಾರೆ? ನಾನು ಬಂದ ಫ್ಲೈಟ್ ಅಲ್ಲಿ ಒಂದು 180 ಜನ ಇದ್ರು. ಅದರಲ್ಲಿ ಎಂಬೆಸಿ ಸ್ಟಾಫ್ಸ್ ಮತ್ತು ಅವರು ಸೆಕ್ಯೂರಿಟಿ ಫೋರ್ಸಸ್ ಎಲ್ಲ ಇದ್ರು. ಮತ್ತೆ ಒಂದು ನಾವು 7 ಜನ ನಮ್ಮ ಒಳಗೆ ಬೇಸ್ ಅಲ್ಲಿ ಕೆಲಸ ಮಾಡುವವರು ಇದ್ರು. ನ್ಯೂಸ್ ಡೆಸ್ಕ್, KCN.